ಷಡ್ಯಂತ್ರ ನಡೀತಾ ಇದೆ ಸರ್ವಧರ್ಮ ಸಮಾಜ ಎಲ್ಲ ಸಮಾಜರು ಎಲ್ಲ ನಮ್ಮ ಈ ಶಾಸಕ ಸಂಜೀವ ಸಮಾಜ ಪಾತ್ರ ನಮಗಲ್ಲಿ ಬೆಂಬಲಿದ್ದಾರೆ ಈ ಯಾವ ಷಡ್ಯಂತ್ರ ನಡೆಯಲ್ಲ ಅವರ ಕೆಲವು ಪಟ್ಟದ ಹಿತಾಸಕ್ತಿಗಳು ತಮ್ಮ ಸ್ವ ಬೇರೆ ಬೆಳೆಸಲು ಈ ಥರ ಮಾಡ್ತಿದ್ದಾರೆ ಅದಕ್ಕಾಗಿ ಅದಕ್ಕೆ ನಾವು ಅದಕ್ಕೆ ಕಿವಿ ಕೊಡೋದು ಏನು ಜರುಗತ್ತಿಲ್ಲ ಮತ್ತು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೂ ನಮ್ಗೆ ಇಷ್ಟ ಇಲ್ಲ ಅಲ್ಲ ಯತ್ನಾಳ್ ಅವರು ಮಾತಾಡಿದ್ರು ಹೋದ್ರು ಈಗ ನಾವು ಹಿಂದೂ ಅದೇನು ಅವರು ಅಷ್ಟೇ ಹಿಂದೂ ಅವರೇನು ದತ್ತಕ್ಕೋದ್ರೆ ಇಲ್ಲ ಅದು ನಮ್ಮ ಹಿಂದೂ ನಾವು ಹಿಂದೂ ಇದ್ವಿ ಅದಕ್ಕೆಲ್ಲ ಜನ ನಮ್ಮ ಜೊತೆ ಇದ್ದಾರೆ ಅದಕ್ಕೆ ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡಿದ್ರೆ ಅದು ಮತ್ತೆ ಅವ್ರಿಗೆ ಹೆಚ್ಚು ನಾವು ಪ್ರೋತ್ಸಾಹ ಕೊಡೋಣ ಅದ್ರ ಬಗ್ಗೆ ಹೆಚ್ಚು ಏನು ಮಾತಾಡೋಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಜಾತಿಹೊಳಿ ಕುಟುಂಬದವರು ಏನಾದರೂ ತಮ್ಮ ಶಕ್ತಿಯನ್ನು ತೋರಿಸ್ತೀರಾ ಯಾಕಂತಂದ್ರೆ ಅದು ಈಗ ಭಾಳಷ್ಟು ಬೇರೆ ಸಂದೇಶ ಹೋಗ್ತಾ ಇದೆ ನಮ್ಮ ಶಕ್ತಿ ನೋಡಿ ಕೆಲವರು ಬಿಜೆಪಿಲಿ ಇದ್ದಾರೆ ಸಂಜೆಗಳು ಕಾಂಗ್ರೆಸ್ ಇದ್ದಾರೆ ಅವರ ಶಕ್ತಿ ಅವರ ಪಕ್ಷದಲ್ಲಿ ಇದ್ದೇ ಇದೆ ಅದು ಅವ್ರು ಹೆಂಗೆ ಉಪಯೋಗ ಮಾಡಿದ್ರೆ ಅವ್ರಿಗೆ ಬಿಟ್ಟಿರ್ಬೋದು ಯಾರು ಮಾಡ್ತಾ ಇರ್ಬೋದು ಸರ್ ಇದನ್ನೆಲ್ಲ ಒಟ್ಟು ಈ ರೀತಿಯಾಗಿ ಇದರಲ್ಲಿ ಕಾಣದ ಕೈಗಳು ಇರ್ತಾವೆ ನಿಮಗೆ ಗೊತ್ತಾ ಮೀಡಿಯಾದವ್ರು ನೀವೆಲ್ಲ ಜಿಲ್ಲಾಡಿಸ್ತಾರೆ ನಾವು ಇರೋದು ಗೋಕಾಗಲ್ಲಿ ನಮಗೆಲ್ಲ ಗೊತ್ತಿರುತ್ತೆ ಅವರೆಲ್ಲ ಷಡ್ಯಂತ್ರ ಮಾಡ್ತಿರ್ತಾರೆ ಆದರೆ ನಾವು ಯಾರತ್ತೂ ಇರೋದಿಲ್ಲ ಅವ್ರು ಕೆಲವು ಜನ ಇರ್ತಾರೋ ಈಗ ಹೊಟ್ಟೆಯವರಿಗೆ ಸಂಖ್ಯೆ ಆಗ್ತಿರಲಿಲ್ಲ ಅಂತ ಮಾಡ್ತಾರೆ ಎಂಟಲ್ಲಿ 86 ಹಾಂ ಎಂಟಲ್ಲಿ 84 ಆಗ್ತಾನೆ 64 ಆಗತ್ತೆ ಅದು ಅವ್ರು 10 ಅವ್ರದ್ದು ಹಳೆ ಅವ್ರದ್ದು ಅವ್ರು ಬರ್ಯಾರೋ ಬರ್ಯಾರ ನಾನು ಜನ ತೀರ್ಮಾನ ಮಾಡ್ತಾರೆ ನಾನು ಜನರ ಮೇಲೆ ಬಾಲಚಂದ್ರ ಜಾರಕಿಹೊಳಿ ಅವರು ಅರುಣಾ ಚೌಧರಿ ಕೂಟ ರಮೇಶ್ ಜಾರಕಿಹೊಳಿ ಅವರು ಜನರ ಪ್ರೀತಿ ವಿಶ್ವಾಸ ಇದೆ ಕೆಲವರು ಅವ್ರ ಒಂದು 5% ಆಗ್ತಾರೆ ಅಂತ ಅಪ್ಪ ವಿಶ್ವಾಸ ಮಾಡೋದು ತಿಳಿಸ್ತಾರೆ ಅದಕ್ಕೆ ಜನ ಅವ್ರಿಗೆ ತಾಕ ಅವ್ರಿಗೆ ಪಾಠ ಕಲಿಸ್ತಾರೆ ಈಗ ಕಬ್ಜಾ ಮಾಡ್ಕೊಂಡ ಬಿಟ್ಟಿವಿ ಅನ್ನೋ ಒಂದು ಲೆಕ್ಕದಲ್ಲಿ ಕೆಲವೊಂದು ಜನ ಭಾವಿಸಿದ್ದಾರೆ ಯಾಕಂತಂದ್ರೆ ಅವ್ರ ಬಾವಿಯನ್ನು ಕಬ್ಜಾ ಮಾಡ್ಕೊಂಡಿವಿ ಗೋಕಾಕನ್ನ ಕಬ್ಜಾ ಮಾಡ್ಕೊಂಡಿಲ್ಲ ಬೆನ್ನು ಅವ್ರದ್ದು ಹಳೆ ಅವ್ರದ್ದು ಬರ್ಯಾರೋ ಬರ್ಯಾರೋ ಇಲ್ಲಿ ಆಯ್ತು ಅಲ್ಲಿ ಆಯ್ತು ಅಂತ ಮತ್ತು ಅವ್ರಿಗೇನು ಒಂದು 2-3 ಸಂತೋಷ ಖುಷಿ ಇರ್ತೈತಿ ಮಾಡಲಿ ಎಲೆಕ್ಷನ್ ಬಂದಾಗ ಅಂತ ಅವ್ರು ಹೇಳ್ತಾರೆ ಅಂತ ಚೆನ್ನಾಗಿ ಯಾರು ಬಂದಿರ್ತಾರೋ ಮಾತಾಡ್ತಾರೆ ಇದೇನು ಜಾರಕಿಹೊಳಿ ಫ್ಯಾಮಿಲಿಗೆ ಏನು ಹೊಸದೇನಲ್ಲ ಏನು ಎಲೆಕ್ಷನ್ ಬಂದಾಗ 3 ದಿನ ಇದ್ದೇ ಇರ್ತದೆ ಇದೇ ನಮ್ಮ ನಿಮಗೆ ಅಷ್ಟೇ ಹೊಸ ನಮಗೇನು ಹೊಸದಲ್ಲ ಇದೆ